ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಏಪ್ರಿಲ್ 22, 2024 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾದ ಬಿಜೆಪಿ ಅಭ್ಯರ್ಥಿಯಾದ ಎಸ್ ಬಾಲರಾಜ್ ರವರ ಪರವಾಗಿ ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ 16 ಗ್ರಾಮದಲ್ಲಿ ಬಿಜೆಪಿ ಮುಖಂಡರಾದ ಗುರುಪಾದ ಸ್ವಾಮಿ ನೇತೃತ್ವದಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಲಾಯಿತು. ಈ ಅದ್ದೂರಿ ಬಿರುಸಿನ ಪ್ರಚಾರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರುಗಳು ಪಾಲ್ಗೊಂಡು ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿ ಮತ ಭೇಟಿಯನ್ನು ನಡೆಸಿದರು. ವಿಜಯೇಂದ್ರ ಹಾಗೂ ಯದುವೀರ್ ಅವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅವರನ್ನು ಬಿಜೆಪಿ ಮುಖಂಡರಾದ ಗುರುಪಾದ ಸ್ವಾಮಿಯವರು ಹೂಮಳೆಗೈದು ಪಟಾಕಿ ಸಿಡಿಸಿ ತಮಟೆ ನಗಾರಿಗಳೊಂದಿಗೆ ದೇವರ ಕುಣಿತದೊಂದಿಗೆ ಸ್ವಾಗತಿಸಿ ಗ್ರಾಮದಲ್ಲಿನ ಮನೆ ಮನೆಗಳಿಗೆ ರೋಡ್ ಶೋ ಮುಖಾಂತರ ತೆರಳಿ ಕೈ ಮುಗಿದು ಮತಯಾಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರುಗಳಾದ ರೇವಣ್ಣ, ಶ್ರೀಕಂಠ, ವರುಣ ಮಂಡಲದ ಅಧ್ಯಕ್ಷರಾದ ಸತೀಶ್, ಆಯುಷ್ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನಂಜುಂಡಸ್ವಾಮಿರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡು ಮತಯಾಚನೆ ನಡೆಸಿದರು. ಕೇಂದ್ರ ಅವರಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಮಿತ್ರ, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಾವು ಇವತ್ತು ತಮ್ಮ 16 ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಮಾಡಮನೆಗೂ ಈ ಗ್ರಾಮಕ್ಕೆ ಸಂಬಂಧ ಎಲ್ಲರಿಗೂ ಗೊತ್ತಿದೆ. ಮೂಲತಃ ದ್ವಾರಕಾಯಿಂದ ಬಂದಿದ್ದ ನಂತರ ವಾಸವಾಗಿರುವಂತಹ ಗ್ರಾಮದ ದೇಹದ ದಾಖಲೆಗಳು ಇದ್ದಾವೆ. ಹೆಚ್ಚಿನಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಹೊಸ ಉಪಕ್ರಮದಲ್ಲಿ ಬಾಲರಾಜ್ ಅವರ ಪರವಾಗಿ ಪ್ರಚಾರ ಮಾಡುವಂಥದ್ದು ಅತ್ಯಂತ ಸಂತೋಷದಿಂದ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗಾಗಲೇ ನೀವು ಬಿಸಿಲಲ್ಲಿ ಇಷ್ಟೊತ್ತು ಕಾಯ್ದು ಮತ್ತು ನಮ್ಮ ಈ ರೋಡ್ ಶೋ ಅನ್ನು ಕೂಡ ಯಶಸ್ವಿ ಮಾಡಿದ್ರೆ ಆದಷ್ಟು ವೇಗವಾಗಿ ನಮ್ಮ ಭಾಷೆ ಪ್ರಯತ್ನವನ್ನು ಮಾಡ್ತೀವಿ. ಬಾಲಸುಲ್ವ ದೇಶದ ಅಭಿವೃದ್ಧಿಗಾಗಿ, ನಮ್ಮ ವರುಣ ಅಭಿವೃದ್ಧಿಗಾಗಿ, ನಮ್ಮ ಚಾಮರಾಜನಗರದ ಅಭಿವೃದ್ಧಿಗಾಗಿ, ನಮ್ಮ ಮೈಸೂರು ಕೊಡಗು ಅಭಿವೃದ್ಧಿಗಾಗಿ ನಾವೆಲ್ಲರೂ ಅಕ್ಕಿಗಾಗಿ ನಮ್ಮ ಮತವನ್ನು ನೀಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಚಾಮರಾಜನಗರದಲ್ಲಿ ಅಕ್ರಮ ಸಂಖ್ಯೆಗಳು ಅಮ್ಲದ ಗುರುತಕ್ಕಾಗಿ ನಾವು ಮತವನ್ನು ನೀಡಿ ವರುಣ ಕ್ಷೇತ್ರ ಚಾಮರಾಜನಗರ ಹಾಗೂ ನಮ್ಮ ರಾಜ್ಯ ದೇಶದ ಅಭಿವೃದ್ಧಿಗಾಗಿ ನಮ್ಮ ಮತವನ್ನು ನೀಡಿ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಜಯ ಕರ್ನಾಟಕ. ಕ್ಷೇತ್ರದ 16ಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಯುವಕ ಮಿತ್ರರ ಉತ್ಸಾಹವನ್ನ ನೋಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಮನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಸಮ್ಮಿಲಿತ ಅಭ್ಯರ್ಥಿಯಾಗಿರ್ತಕ್ಕಂತ ಬಾಲರಾಜ್ ಅವರು 100,000+ ಹೆಚ್ಚು ಅಂತರದಿಂದ ಗೆದ್ದು ಬಂದಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾದ್ಮೇಲೆ ಮೊದಲ ಬಾರಿಗೆ ನಮ್ಮ 16 ಗ್ರಾಮಕ್ಕೆ ಬಂದಿದ್ದೇನೆ. ಅಂದ್ರೆ ಮಹಾರಾಜರ ಒಂದು ರಾಜಧಾನಿ ಆಗಿದ್ದಂತ ಯದುವಂಶದ ರಾಜಧಾನಿ ಆಗಿರ್ತಕ್ಕಂತ ಯದುನಾಡು ಇವತ್ತು 16 ಆಗಿರ್ತಕ್ಕಂಥದ್ದು. ಇವತ್ತು ನಾನು 16 ಗ್ರಾಮದಲ್ಲಿ ನಿಂತ್ಕೊಂಡು ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾದೇವಪ್ಪರ ಸುಪುತ್ರರು ಇವತ್ತು ಮಾದೇವಪ್ಪರು ಕೂಡ ಇವತ್ತು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಂತ ರೈತರಿಗೆ ಪರಿಹಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಡಲಿಲ್ಲ. ನಾನಿವತ್ತು 16 ನಿಂತ್ಕೊಂಡು ಮಾದೇವಪ್ಪನವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಮಾತನ್ನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಭಾಗದಲ್ಲಿ ಇವತ್ತು ಕಾವೇರಿ ನೀರನ್ನ ಸಂಪೂರ್ಣವಾಗಿ ತಮಿಳುನಾಡಿಗೆ ಹರಿಸಿ, ಈ ಭಾಗದ ರೈತರಿಗೆ ಕೈಯಲ್ಲಿ ಚೊಂಬು ಕೊಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ. ಈ ಭಾಗದಲ್ಲಿ 16 ಕ್ಷೇತ್ರ ಭಾಗದಲ್ಲಿ ಕಾಲುವೆಗೆ ನೀರನ್ನು ಬಿಟ್ಟಿದ್ದಾಗಿದ್ರೆ ಇವತ್ತು ಭಾಗದಲ್ಲಿ ರೈತರು ನೆಮ್ಮದಿಯಿಂದ ಇರ್ತಾ ಇದ್ರು. ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ವರ್ಣದಲ್ಲಿ ಇವತ್ತು ಈ ಭಾಗದಲ್ಲೂ ಕೂಡ
ಕಾಲುವೆಗೆ ನೀರನ್ನು ಬಿಡಲಿಲ್ಲ, ಕಾಲುವೆಗೆ ನೀರು ಬಿಡಲಿಲ್ಲ. ಅದರ ಪರಿಣಾಮ ಇಬ್ಬರು ರೈತರು ಸಂತೋಷಪಡುತ್ತಾರೆ. ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಮಾದೇವಪ್ಪನಿಗೆ ಇವತ್ತು ಪ್ರಶ್ನೆ ಕೇಳ್ತೇನೆ, ಏನಿವತ್ತು ನಮ್ಮ ಸುಪುತ್ರನ ನಿಮ್ಮ ಮಗನ ಇವತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಇವತ್ತು ನಮ್ಮ ಮಗನಿಗೆ ಅವಕಾಶ ಮಾಡಿಕೊಡ್ತೀರಿ? ಈ ಭಾಗದ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ಕಾಲುವೆಗೆ ನೀರು ಬಿಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ? ಇದಕ್ಕೆ ಉತ್ತರವನ್ನು ಕೊಡಬೇಕು, ಉತ್ತರವನ್ನು ಕೊಡಬೇಕು. ನಾವು ಮಾತನಾಡಿ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಆತ್ಮೀಯ ಕಾರ್ಯಕರ್ತ ಬಂದರೆ ಇವತ್ತು ನಮ್ಮ ಬಾಲರಾಜಣ್ಣ ಅವರು ನಮ್ಮ ಬಿಜೆಪಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬಾಲರಾಜ್ ಅವರ ಕುರಿತು ಕಮಲದೇವ ಅವರ ಕ್ರಮ ಸಂಖ್ಯೆ ಎರಡರ ಮುಂದೆ ಕಮಲದೇವನ ಮುಂದೆ ಪಟನನ್ನು ಒತ್ತದ ಮೂಲಕ ಬಾಲರಾಜ್ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಅವರ ಪರವಾಗಿ ರಾಜವಂಶಸ್ಥರು ಮೈಸೂರು ಕುಡುಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯಜಮೇರ್ ಒಡೆಯರು ಸಹ ಇವತ್ತು ಬಾಲರಾಜ್ ಅವರು ಹದಿನಾಲ್ಕೇ ಬಂದಿದ್ದಾರೆ. ಈ ದಿನ 26ನೇ ತಾರೀಕು ನಡೆಯುವಂತ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತ ಎಸ್ ಬಾಲರಾಜ್ ಅವರ ಪರವಾಗಿ ಈ ರಾಜ್ಯದ ಬಿಜೆಪಿಯ ಅಧ್ಯಕ್ಷರು, ಭವಿಷ್ಯದ ಈ ರಾಜ್ಯದ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರ ಸುಪುತ್ರರಾದಂಥ ಬಿವೈ ವಿಜೇಂದ್ರ ಅವರು, ವರ್ಣಾ ಕ್ಷೇತ್ರದ ದೇವಲಾಪುರ, ಹಾಗೆ ದೇವಲಾಪುರದಿಂದ ಬರ್ತಾ ದಾರಿಯಿಂದ ಬರುವಂಥ ಎಲ್ಲ ಗ್ರಾಮಗಳು, ಹಾಗೆ 16ರಿಂದ ವಾಟಾಳು ಗ್ರಾಮಕ್ಕೆ ಹೋಗಬೇಕಾದ್ರೆ ಮುಗೂರು ಗ್ರಾಮಕ್ಕೆ ಹೋಗೋದಿಗೆ ವರ್ಣಾ ಮತ್ತು ನರಸೀಪುರದ ವಿವಿಧ ಮಹಾಶಕ್ತಿ ಕೇಂದ್ರಗಳ ಕೇಂದ್ರ ಸ್ಥಾನದಲ್ಲಿ ಆ ಒಂದು ಶಕ್ತಿ ಕೇಂದ್ರಗಳ ಎಲ್ಲ ಜನಾಂಗದ ಪಕ್ಷದ ಬೂತ್ ಮಟ್ಟದಿಂದ ಜಿಲ್ಲಾ ಪರಿಷತ್ ಮಟ್ಟದವರೆಗೂ ಎಲ್ಲ ಮುಖಂಡಗಳನ್ನು ಒಗ್ಗೂಡಿಸೋದ್ರ ಮುಖಾಂತರ ಈ ಚುನಾವಣೆಯಲ್ಲಿ ನಮ್ಮ ಊರಿನವರೇ ಆದ, ಯಾಕೆ ನಮ್ಮೂರು ಅಂದ್ರೆ ಯದುವಂಶದ ರಾಜಧಾನಿ ಯದುನಾಡು, ಇದು 16 ಅಲ್ಲ, ಇದು ಯದುನಾಡು. ಈ ಯದುವಂಶದ ರಾಜಧಾನಿಯಾದ, ಯದುವಂಶದ ಕುಡಿಯಾದ, ಯದುವಂಶದ ಒಬ್ಬ ಕುಡಿಯಾದಂತ ಯದುವೀರ್ ಮಹಾರಾಜರವರು ಇದನ್ನ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಅವರೂ ಸಹ ನನ್ನ ಊರು, ನನ್ನ ವಂಶಸ್ಥರ ಊರು, ನಮ್ಮ ರಾಜಮನೆತನದ ಊರಾದಂತ ಯದುನಾಡಿಗೆ ಬಂದು ನನ್ನ ಗೌರವನ ಸಲ್ಲಿಸೋದ ಮುಖಾಂತರ ಆ ಊರಿನ ಪ್ರೀತಿ ಮುಖಂಡರುಗಳು ಮತ್ತು ಮತದಾರರನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಅವರ ಬಿಡುವಿಲ್ಲದ ಸಮಯದಲ್ಲೂ ಸಹ ಈ ದಿನ ಅವರೂ ಸಹ ಬಿವೈ ರಾಜೇಂದ್ರ ಜೊತೆಗೆ ವಿಜೇಂದ್ರ ಜೊತೆಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇವತ್ತು ವಿಜೇಂದ್ರ ಅವರು ಬರ್ತಾ ಇರಬೇಕಾದ್ರೆ ಬಿರುಗಾಳಿ ಅವರು ಬರ್ತಾರೆ ಅಂದ್ರೇನೆ ಅದಕ್ಕೊಂದು ದೊಡ್ಡ ಶಕ್ತಿ. ಅವರು ಈ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಇವತ್ತು ರಾಜ್ಯಾಧ್ಯಕ್ಷ ಆಗಿರುವಂತಹದ್ದು ಅವರಿಗೆ ಸಾಥ್ ಕೊಡುವಂತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಪಕ್ಷದ ಸಮನ್ವಯ ಅಭ್ಯರ್ಥಿಗಳು ಆದಂತ ಮಾನ್ಯ ಕುಮಾರಣ್ಣ ಅವರು ಸಹ ಅತ್ಯಧಿಕ ಮತಗಳಿಂದ ಗೆಲ್ಲುವುದರ ಮುಖಾಂತರ ಯದುವೀರ್ ಒಡೆಯರ್ ಆಗ್ಬೋದು, ಪ್ರಜ್ವಲ್ ರೇವಣ್ಣ ಅವರಾಗ್ಬೋದು, ಎಸ್ ಬಾಲರಾಜ್ ಅವರಾಗ್ಬೋದು, ಕುಮಾರಸ್ವಾಮಿಯವರಾಗ್ಬೋದು, ಹೀಗೆ ಅನೇಕ ಬಿಜೆಪಿ ಮತ್ತು ಜೆಡಿಎಸ್ ನ 28 ಲೋಕಸಭಾ ಕ್ಷೇತ್ರದ ಎರಡೂ ಪಕ್ಷದ ಅಭ್ಯರ್ಥಿಗಳು 28ಕ್ಕೆ 28 ಗೆಲ್ಲುವುದು ಮುಖಾಂತರ ಈ ದೇಶದ ಹಿತದೃಷ್ಟಿಯಿಂದ, ಭವ್ಯ ಭಾರತದ ಹಿತದೃಷ್ಟಿಯಿಂದ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಬೇಕು ಅಂತೇಳಿ ಮಾಜಿ ಪ್ರಧಾನಿಗಳು, ಮುತ್ಸದ್ದಿ ರಾಜಕಾರಣಿಗಳು,
ಕರ್ನಾಟಕ ಕಂಡ ಹೆಮ್ಮೆಯ ಪುತ್ರರಾದಂತಹ ಮಾನ್ಯ ದೇವೇಗೌಡರು ಈ ದಿನ ಮೋದಿಜಿಯವರ ಕಾರ್ಯವೈಖರಿಯನ್ನು ತೋರಿಸ ಏನು ಅವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಕಳೆದ ವಾರ ಬಂದಂತಹ ಮೈಸೂರಿನ ಒಂದು ಸಾರ್ವಜನಿಕ ಜನಮೆಯಲ್ಲಿ ಬಹಳ ಆತ್ಮಪೂರ್ವಕವಾದ ಪ್ರಶಂಸೆಯನ್ನು ಮಾಡಲು ನಾವೆಲ್ಲ ನೋಡಿದ್ದೇವೆ. ಇಂಥ ಒಬ್ಬ ಹಿರಿಯರು ಬಿಜೆಪಿ ಪಕ್ಷದ ಪರವಾಗಿ ಮೋದಿಜಿಯವರ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ ಇಡೀ ಪಕ್ಷವನ್ನು ಬಿಜೆಪಿ ಪಕ್ಷದ ಜೊತೆಗೆ ಸಮನ್ವಯಗೊಂಡು ಇಡೀ ರಾಜ್ಯದಲ್ಲಿ ಅವರು ಮತ್ತು ಅವರ ಮತಗಳನ್ನು ಅವರ ಪಕ್ಷದ ಮತಗಳನ್ನು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಕೊಡಿಸೋದ್ರ ಮುಖಾಂತರ ಬಿಜೆಪಿ ಪಕ್ಷದ ಮತಗಳನ್ನು ಅವರು ನಿಂತಿರುವಂತಹ ಮೂರು ಕಡೆ ತೆಗೆದುಕೊಳ್ಳುವ ಮುಖಾಂತರ ಬಹಳ ಆತ್ಮಪೂರ್ವಕ ಹೊಂದಾಣಿಕೆಯಾಗಿ ಈ ದೇಶದಲ್ಲಿ ಒಳ್ಳೆಯದಾಗಬೇಕು ಅಂತ ಮಾಡಿದ ಸಂದರ್ಭದಲ್ಲಿ ನಾನು ಸಹ 40 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಇದ್ರೂ ಸಹ ಇವತ್ತು ಇಂತಹ ದೊಡ್ಡ ದೊಡ್ಡ ಮಹನೀಯರುಗಳೆಲ್ಲ ಈ ದೇಶದ ಹಿತದೃಷ್ಟಿಯಿಂದ ಭವ್ಯ ಭಾರತದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ಆಗುವ ದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ತೀರ್ಮಾನದಿಂದ ಪ್ರೇರಣೆಗೊಂಡು ಜೊತೆಗೆ ಬಿವೈ ವಿಜೇಂದ್ರ ಅವರು ಭವಿಷ್ಯದಲ್ಲಿ 28ಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ಏನೊಂದು ಈ ವರ್ಣಾ ಕ್ಷೇತ್ರದಲ್ಲಿ ನಿಂತು ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿ ಆಗೋಕೆ ಕಾರಣವಾಗಿರುವಂತ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ವರ್ಣಾ ಕ್ಷೇತ್ರದಲ್ಲಿ 2013 ಮತ್ತು 2023 ಎರಡು ಸಾರಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಇನ್ನು ಮುಂದೆ 2028ಕ್ಕೆ ನಡೆಯುವ ಚುನಾವಣೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ ವರ್ಣಾಕ್ಷೇತ್ರ ಎಲ್ಲಾ ಜನಾಂಗಗಳು ಒಟ್ಟಿಗೆ ಹೋಗುವಂತ ಬಹಳ ಸಾಮ್ಯದಿರುವಂತಹ ವರ್ಣಾಕ್ಷೇತ್ರಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ವರ್ಣಾಕ್ಷೇತ್ರಕ್ಕೆ ಮುಂದೆ ಅಭ್ಯರ್ಥಿ ಆಗಬೇಕು. ಇಲ್ಲಿ ಅಭ್ಯರ್ಥಿ ಆಗುವುದು ಮುಖಾಂತರ ಅತ್ಯಧಿಕ ಮತಗಳನ್ನು ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸಿನಿಂದ ಆ ಒಂದು ಯೋಚನೆಯಿಂದ ಮತ್ತೆ ಏನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಬಾಲರಾಜ್ ಅವರು ನಾನು 1994 ಒಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದವರು. ಎರಡು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನಿದ್ದಾಗ ಅವರನ್ನ ಉಪಾಧ್ಯಕ್ಷ ಮಾಡಿಕೊಂಡಿದ್ದೆ. 96 ಏನು ಚಾಮರಾಜನಗರ ಜಿಲ್ಲೆ ಬೇರ್ಪಡೆ ಹೊಸ ಜಿಲ್ಲೆ ಆದ ನಂತರ ಆ ಜಿಲ್ಲಾ ಯುವ ಕಾಂಗ್ರೆಸ್ ಆಗಿ ಬಾಲರಾಜ್ ಅವರು, ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾನು, ಮೈಸೂರು ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಈಗ ಬಿಜೆಪಿ ಪಕ್ಷದಲ್ಲಿ ರಾಜ್ಯ ಒಬಿಸಿ ರಾಜ್ಯಾಧ್ಯಕ್ಷರಾದಂತಹ ಆರ್ ಕಟೀಲ್ ರಘು ಕೌಟಿಲ್ ಅವರು ನಾವು ಮೂರು ಜನ ತ್ರಿಮೂರ್ತಿಗಳಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ವು. ಇವತ್ತು ನಮ್ಮ ಜೊತೆ ಇರುವಂತಹ ಒಬ್ಬ ಆತ್ಮೀಯ ಸ್ನೇಹಿತ, ಒಬ್ಬ ಸಿವಿಲ್ ಇಂಜಿನಿಯರ್ ಪದವೀಧರ, ಪ್ರಾಮಾಣಿಕ ಸಜ್ಜನ, ಜನರ ಜೊತೆ ಯಾವಾಗಲೂ ಜನರಿಗೆ ಕೈಗೆ ಸಿಗುವಂತಹ ವ್ಯಕ್ತಿ, ಒಳ್ಳೇದಾಗಲಿ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಅಭ್ಯರ್ಥಿ ಮಾಡಿದ್ದಾರೆ. ಅವರಿಗೆ ನನ್ನ ಅಳಿಲಿ ಸೇವೆಯನ್ನು ಅಭ್ಯರ್ಥಿಯನ್ನು ಗೆಲ್ಲಿಸೋದು ಮುಖಾಂತರ ಮೋದಿಜಿಯವರ ಕೈ ಬೆಳೆಸೋದಕ್ಕೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಯಾವ ವಿಧವಾದ ಆಕಾಂಕ್ಷೆಗಳನ್ನು ಇಲ್ಲದೇ ಈ ರಾಜ್ಯದ ಹಿತದೃಷ್ಟಿಯಿಂದ ಬಿವೈ ವಿಜೇಂದ್ರ ಹಿತದೃಷ್ಟಿಯಿಂದ ಒಬ್ಬ ಅಭ್ಯರ್ಥಿ ಬಾಲರಾಜ್ ಅವರು ಗೆದ್ದರೆ ನಾನು ಮತ್ತು ಬಾಲರಾಜ್ ಹಾಗೆ ದುರುನಾರಾಯಣ ಮೂರು ಜನರು ಸಹ ರಾಜಶೇಖರಮೂರ್ತಿಯವರ ಅನುಯಾಯಿಗಳೇ ಕೆಲಸ ಮಾಡ್ಕೊ ಬರ್ತಾ ಇದ್ವಿ. ದ್ರೋಣಾರಾಯಣ ಅವರು ಆಕಸ್ಮಿಕವಾಗಿ ಅಕಾಲಿಕ ಮರಣ ಆದರು. ದ್ರೋಣಾರಾಯಣರಿಗೆ ಬಾಲರಾಜ್ ಅವ್ರನ್ನ ರಾಜಕಾರಣದಲ್ಲಿ ಉನ್ನಕ್ಕೆ ಕರ್ಕೊಂಡೋಗ್ಬೇಕು ಅನ್ನೋ ಕನಸಿತ್ತು. ಅವರ ಕನಸು ಅವರ ಆಸೆ ಈಡೇರಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಬಾಲರಾಜ್ ಅವರು 100,000 ಹೆಚ್ಚಿನ ಮತವನ್ನು ತೆಗೆದುಕೊಳ್ಳೋದು ಮುಖಾಂತರ, ಅದಕ್ಕೆ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸುವ ಮುಖಾಂತರ ಮಾನ್ಯ ದ್ರೋಣಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದ್ರೋಣಾರಾಯಣ ಒಬ್ಬ ಸಜ್ಜನರು, ಅವರೇನು ಜನಪರವಾಗಿ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ಬಾಲರಾಜ್ ಅವರಿಗೆ ಅನುಕೂಲ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ನಾವೆಲ್ಲ ಪಕ್ಷವನ್ನು ಬಿಟ್ಟು ಯಾವುದೇ ಷರತ್ತಿಲ್ಲದೆ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಅದು ಜಿಲ್ಲಾ ಪರಿಷತ್ ಚುನಾವಣೆ ಆಗ್ಬೋದು, ತಾಲೂಕು ಪಂಚ ಚುನಾವಣೆ ಆಗ್ಬೋದು, ವಿಧಾನ ಪರಿಷತ್ತಿನ ಚುನಾವಣೆ ಆಗ್ಬೋದು, ಮುಂಬರುವ 28ರ ಚುನಾವಣೆಯ ವಿಧಾನಸಭಾ ಚುನಾವಣೆ ಆಗ್ಬೋದು, ಯಾವ ಚುನಾವಣೆಯಲ್ಲೂ ಸಹ ನಾನು ಆಕಾಂಕ್ಷಿಯಲ್ಲ. ಇವತ್ತಿನ ಚುನಾವಣೆಗೆ ನಮ್ಮ ಅಳಿಲು ಸೇವೆ ಮಾಡ್ತೇವೆ.
ಅದೇ ರೀತಿ 7ನೇ ತಾರೀಕು ನಡೆಯುವ ಚುನಾವಣೆಗೂ ನಾವು ಶಿವಮೊಗ್ಗ ಮತ್ತು ಇತರೆ ಕಡೆಗೂ ಹೋಗಿ ನಮ್ಮ ರಾಜ್ಯ ಎಲ್ಲ ಸುತ್ತಾಡಿದ ಅಲ್ಲೂ ನಮ್ಮ ಅಷ್ಟು ಮತಗಳಿದೆ. ಅವ್ರನ್ನೆಲ್ಲ ಒಗ್ಗೂಡಿಸಿ ಪಕ್ಷಕ್ಕೆ ಮಾಡುವುದರ ಮುಖಾಂತರ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ, ವಿಜೇಂದ್ರ ಅವರು ಮುಖ್ಯಮಂತ್ರಿ ಆದಮೇಲೆ, ಸರ್ಕಾರ ರಚನೆ ಆದಮೇಲೆ, ಅವತ್ತು ನಾವು ಮಾಡಿದಂತಹ ಕೆಲಸಕ್ಕೆ ಅವತ್ತು ಅವರಿಗೆ ಕೂಲಿ ಕೇಳ್ತೀವಿ. ಅಲ್ಲಿವರೆಗೂ ಪ್ರಾಮಾಣಿಕವಾಗಿ ನಾವು ಪಕ್ಷಕ್ಕೆ ದುಡಿತೀವಿ, ಪಕ್ಷ ಕೊಟ್ಟಂತಹ ವಿವಿಧ ಹಂತದ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಕೆಲಸ ಮಾಡ್ತೀವಿ ಅಂತೇಳಿ ನಾವು ಪಕ್ಷಕ್ಕೆ ಸೇರಿದ್ದೇವೆ. ಇವತ್ತು 16 ನಮ್ಮ ಸ್ವಂತ ಗ್ರಾಮ ಇದ್ದಂಗೆ. ನಾನು ಇಲ್ಲಿ ಓದಿದ್ದಿಲ್ಲಿ 1981ನೇ ಇಸ್ವಿನಲ್ಲಿ ಚಿತ್ರಮಂದಿರ ನಿರ್ಮಾಣ ಮಾಡಿದ್ದಿಲ್ಲಿ, 1994ನೇ ಇಸ್ವಿನಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ಇಂತಹ ಸಂದರ್ಭದಲ್ಲಿ ಅತ್ಯಧಿಕ ಮಾತು ಕೊಡುವಂತಹ ಗ್ರಾಮ 16. ಹಾಗಾಗಿ 16ಗೊಂದು ಇತಿಹಾಸ ಇದೆ. ನನ್ನನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದಂಥ 16 ಗ್ರಾಮ ನನಗೆ ಸ್ವಂತ ಆಲತ್ತೂರಲ್ಲ, ನನಗೆ 16 ಗ್ರಾಮನೇ ನನಗೆ ಮುಖ್ಯ ಅಂತೇಳಿ ನಾನು ಇವತ್ತವರೆಗೂ ನನ್ನ ಉಸಿರಿರೋಗ 16 ಗ್ರಾಮದ ಸುತ್ತಮುತ್ತ ಗ್ರಾಮಗಳಿಗೋಸ್ಕರ, ನನ್ನ ರಾಜಕಾರಣ ರಾಮೈಕ ನನ್ನ ವೈಯಕ್ತಿಕ ಬದುಕನ್ನು ಈ ಗ್ರಾಮಕ್ಕೋಸ್ಕರ ನಾನು ಇಟ್ಟಿದ್ದೇನೆ. ಈ ಗ್ರಾಮದ ಮೇಲೆ ವಿಶೇಷವಾದ ಪ್ರೀತಿ ನನಗಿದೆ. ಹಾಗಾಗಿ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜೇಂದ್ರ ಸ್ವಾಗತ ಮಾಡೋಕ್ಕೆ ನಾನು ಸಹ ಈಗಾಗಲೇ ಇಲ್ಲಿರುವಂತಹ BJP ಎಲ್ಲ ಮುಖಂಡರ ಜೊತೆಗೆ ನಾನೊಬ್ಬ ಕಿರಿಯನಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಗ್ರಾಮಕ್ಕೆ ಬಂದಿದ್ದೀನಿ. ವಿಜೇಂದ್ರ ಅವನ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಅವರ ಜೊತೆಗೆ ಬರುವಂತಹ ಯದಿವೀರ್ ಅವ್ರನ್ನ ಈ ಗ್ರಾಮದ ಮಗ ಅಂತೇಳಿ ಬಹಳ ಗೌರವದಿಂದ ನೋಡಿಕೊಂಡು ಅವ್ರು ಕಳ್ಸಿಕೊಡ್ತೀವಿ. ಅದಕ್ಕೋಸ್ಕರ ಎಲ್ಲ ಸನ್ನದ್ಧರಾಗಿದ್ವಿ ನಾವು. ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ರಘುವೀರ್ ಮಹಾರಾಜರಿಗೆ, ಭಾರತ್ ಪಟಾಕ್ ನರೇಂದ್ರ ಮೋದಿಜಿ ಅವರಿಗೆ, BY ವಿಜಯೇಂದ್ರನವರಿಗೆ, BS ಯಡಿಯೂರಪ್ಪನವರಿಗೆ, ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. BJP ಪಕ್ಷಕ್ಕೆ, JDS ಪಕ್ಷಕ್ಕೆ, PY ವಿಜೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ಯಡಿಯೂರಪ್ಪನವರಿಗೆ, ಮೋದಿಜಿ ಅವರಿಗೆ, ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಇರುವಂತಹ ಮೋದಿಜಿ ಅವರಿಗೆ, ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿ ನಿಮ್ಮಸ್ವಾಮಿ ಇದ್ದಾರೆ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾಗಿ ರೇವಣ್ಣ ಇದ್ದಾರೆ, ಈ ಒಂದು ವರ್ಣಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿ ಸತೀಶ್ ಅವರು ಇದ್ದಾರೆ, ಮಾಜಿ ತಾಲೂಕು ಪಂಚಾಯತಿಯಾಗಿ ಶ್ರೀಕಂಠ ಇದ್ದಾರೆ, ಇನ್ನೂ ಅನೇಕ ಮುಖಂಡರು ಈ ಕ್ಷೇತ್ರದಲ್ಲಿರುವಂತಹ ಗ್ರಾಮದಲ್ಲಿ ಪಕ್ಷದಲ್ಲಿ ದುಡಿದಿರುವಂತಹ ಅವರೆಲ್ಲರೂ ಸಹ ಮನೆಮನೆಗೆ ಹೋಗಿ ಕರಪತ್ರವನ್ನು ಕೊಡುವ ಮುಖಾಂತರ ಅಭ್ಯರ್ಥಿ ಪರ ಕ್ಯಾನ್ವಾಸ್ ಮಾಡಿದ್ದಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.